ತಾಪಸಮನು ಅಂತಾರ, ಸ್ವಯಂ ಭಗವಂತರೇ ಆ ಮನು ತಾಪಸಮನು, ತಾಪಸಮನು ಅಂತಾರ. ಆಮೇಲೆ ಐದನೇ ಮನ್ವಂತರ ರೈವತಮನ್ನು ಅಂತಾರ. ತಾಪಸಮನ್ವಂತರ ಮತ್ತು ರೈವತಮನ್ವಂತರಗಳಲ್ಲಿ ತ್ರಿಶಿಖ ಮತ್ತು ವಿಭು ಅಂತ ಅನ್ನೋ ಹೆಸರಿನ ಅಶ್ವಿದೇವತೆಗಳೇ ಇಂದ್ರ ಪದವಿಯಲ್ಲಿದ್ದರು, ಅವರೇ ಇಲ್ಲಿ ನಕುಲ ಸಹದೇವರಾದರು. ಆರನೇ ಮನ್ವಂತರ ಚಾಕ್ಷುಷ ಮನ್ವಂತರದಲ್ಲಿ ಈ ಮನ್ವಂತರದ ಇಂದ್ರನೇ ಮಂದ್ರದ್ಯುಮ್ನ ಅನ್ನೋ ಹೆಸರಿನಲ್ಲಿ ಇಂದ್ರನಾಗಿದ್ದ, ಅವನೇ ಪುರಂದರ ನಾಮಕನಾಗಿ ಈ ಮನ್ವಂತರದಲ್ಲಿಯೂ, ಅವನೇ ಅರ್ಜುನನಾದ. ಹಾಗಾದ್ರೆ ಏಳು ಮನ್ವಂತರಗಳಲ್ಲಿ ಯಾರು ಇಂದ್ರ ಪದವಿಯಲ್ಲಿದ್ರೋ ಅದರಲ್ಲಿ ಮೊದಲನೆಯ ಇಂದ್ರ ಭಗವಂತನೇ ಕೃಷ್ಣನಾದ. ಉಳಿದ ಆರು ಮನ್ವಂತರಗಳಲ್ಲಿ ಇರತಕ್ಕಂಥ ಐದು ಮಂದಿ, ಯಾಕೆಂದ್ರೆ ಆರು ಮತ್ತು ಏಳರಲ್ಲಿ ಒಬ್ಬನೇ ಮಂದ್ರದ್ಯುಮ್ನ ಮತ್ತು ಪುರಂದರ, ಈ ಐದು ಮಂದಿ ಇಂದ್ರ ಪದವಿಯಲ್ಲಿ ಇದ್ದವರೇ ಪಾಂಡವರಾಗಿ ಹುಟ್ಟಿದರು. ಇದು ಮೊದಲು ತಿಳ್ಕೊಳ್ಬೇಕಾದಂತಹ ದೇವಗುಹ್ಯ. ಇದನ್ನ ಇಷ್ಟು ಸ್ಪಷ್ಟವಾಗಿ ಈ ಹಿನ್ನೆಲೆ ಕೊಟ್ಟವರು ಆಚಾರ್ಯರು ಮಾತ್ರ, ಉಳಿದವರಿಗೆ ಮಹಾಭಾರತ ಓದಿದ್ರೆ ಇದೆಲ್ಲ ಗೊಂದಲ ಹೇಳ್ತಾರೆ. ಅಲ್ಲಿ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಅರ್ಧಂಬರ್ಧ ಹೇಳ್ತಾರೆ, ಒಟ್ಟು ಏನು ಅಂತ ಖಚಿತವಾಗಿ ಗೊತ್ತಾಗೋದಿಲ್ಲ. ಈ ಇಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಬೇಕಾಗಿದ್ರೆ ಆಚಾರ್ಯರ ಗ್ರಂಥವನ್ನ ಅಧ್ಯಯನ ಮಾಡಬೇಕು. ಆಯ್ತು, ಹೀಗೆ ಏಳು ಮನ್ವಂತರಗಳಲ್ಲಿ ಏನು ಏಳು ಜನ ಇಂದ್ರರಿದ್ರು, ಆ ಏಳು ಇಂದ್ರಲ್ಲಿ ಆರನೇ ಮತ್ತು ಏಳನೇ ಇಂದ್ರ ಒಬ್ಬನೇ, ಅವನೇ ಅರ್ಜುನ ಆದ. ನಾಲ್ಕನೇ ಐದನೇ ಇಂದ್ರರೇ ಅಶ್ವಿನಿ ದೇವತೆಗಳಾದರು, ಮೂರನೇ ಇಂದ್ರನೇ ಧರ್ಮರಾಜ, ಎರಡನೇ ಇಂದ್ರನೇ ಭೀಮಸೇನ, ಒಂದನೇ ಇಂದ್ರನೇ ಕೃಷ್ಣ. ಹೀಗೆ ಕೃಷ್ಣ ಮತ್ತು ಪಂಚಪಾಂಡವರು ಆದದ್ದು ಈ ಏಳು ಮನ್ವಂತರಗಳಲ್ಲಿ ಇಂದ್ರ ಪದವಿಯನ್ನು ಆಳಿದಂಥ ದೇವತಾ ಶಕ್ತಿಗಳು ಪಾಂಡವರಾಗಿ ಮತ್ತು ಇವರಿಗೆ ರಕ್ಷಕನಾಗಿ ಮೊದಲನೇ ಮನ್ವಂತರದ ಯಜ್ಞನಾಮಕ ಭಗವಂತನೇ ಕೃಷ್ಣನಾಗಿ ಬಂದ. ಇದು ಇಷ್ಟು ತಿಳಿದ ಮೇಲೆ ಈ ಐದು ಜನರಿಗೆ ಇನ್ನು ಮುಂದೆ ಏಳು ದ್ರೌಪದಿ ಹೇಗೆ ಸಂಬಂಧ? ಇದರ ಹಿಂದೆ ಈ ದೇವಲೋಕದ ಕೆಲವು ಶಾಪಗಳಿವೆ, ಈ ಶಾಪದ ಕಥೆ ಪ್ರಾರಂಭ ಮಾಡಿಬಿಟ್ರೆ ಬಹಳ ದೊಡ್ಡದಾಗ್ಬಿಡುತ್ತೆ. ಅಂತೂ ಶಾಪದಿಂದ ಏನಾಯಿತು ಅಂತ ಮಾತ್ರ ಹೇಳ್ತೇನೆ, ಯಾಕೆಂದ್ರೆ ಈ ಶಾಪದ ಕಥೆ ದೊಡ್ಡ ಗೊಂದಲ. ಈ ಪಾರ್ವತಿಗೆ, ಶಚಿಗೆ, ಶ್ಯಾಮಲ ಮತ್ತು ಉಷೋದೇವಿ, ಅಂದರೆ ರುದ್ರಪತ್ನಿಯಾದ ಪಾರ್ವತಿ, ಇಂದ್ರಪತ್ನಿಯಾದ ಶಚಿ, ಯಮಧರ್ಮನ ಪತ್ನಿಯಾದ ಶ್ಯಾಮಲ, ಅಶ್ವಿದೇವತೆಗಳ ಪತ್ನಿಯಾದ ಉಷಸ್, ಈ ನಾಲ್ಕು ಮಂದಿಗೆ ಭೂಮಿಯಲ್ಲಿ ಹುಟ್ಟಿ ಇಂತ ಬ್ರಹ್ಮದೇವರದ್ದು ಒಂದು ಶಾಪ ಇತ್ತು. ಒಂದು ಕಾರಣಾಂತರದಿಂದ, ಇಷ್ಟೇ ಕಾರಣ ತಿಳ್ಕೊಳ್ಳಿ, ಅವರು ಭೂಮಿಯಲ್ಲಿ ಹುಟ್ಟಿ ಭಗವಂತನ ಅವತಾರ ಕಾರ್ಯಕ್ಕೆ ಅಂಗವಾಗಿ ಅವರು ಕೆಲಸ ಮಾಡೋದಿತ್ತು. ಅದಕ್ಕನುಗುಣವಾಗಿ ದೇವತೆಗಳು ಶಾಪಗಳನ್ನು ಕೊಡ್ತಾರೆ. ಶಾಪ ಕೊಡುವುದು ಯಾವಾಗಲೂ ಸಿಟ್ಟಿನಿಂದ ಅಲ್ಲ, ದೇವತೆಗಳು ಶಾಪ ಕೊಡುವುದು ದೇವ ಕಾರ್ಯಕ್ಕೋಸ್ಕರವೇ. ಮುಂದೆ ಕೃಷ್ಣಾವತಾರದಲ್ಲಿ ಇವರು ಬಂದು ಮಾಡಬೇಕಾದಂತಹ ಒಂದು ವಿಶೇಷ ಕಾರ್ಯಕ್ಕೋಸ್ಕರ ಈ ದೇವತಾ ಸ್ತ್ರೀಯರಿಗೆ ಒಂದು ಶಾಪ, ನೀವು ಭೂಮಿಯಲ್ಲಿ ಹುಟ್ಟಿ ಅಂತ. ಒಂದೆರಡು ಸರ್ತಿ ಅಲ್ಲ, ನಾಲ್ಕು ಸರ್ತಿ ಭೂಮಿಯಲ್ಲಿ ಹುಟ್ಟಿ, ಮತ್ತೆ ಒಂದು ಸರ್ತಿ ನಾಲ್ಕು ಜನರು ಒಟ್ಟಿಗೆ, ನೀವು ಒಟ್ಟಿಗೆ ಏಕದೇಹದಲ್ಲಿ ಹುಟ್ಟ್ರಿ ಅಂತ ಶಾಪ, ಭೂಮಿಯಲ್ಲಿ ಹುಟ್ಟ್ರಿ ಮೂರು ಸರ್ತಿ ಅಂತ, ಒಮ್ಮೆ ಏಕದೇಹದಲ್ಲಿ, ಹೀಗೆ ನಾಲ್ಕು ಸರ್ತಿ ಭೂಮಿಯಲ್ಲಿ ಹುಟ್ಟುವುದು ಏಕದೇಹ ಸ್ಥಿತಿ, ಇದೆಲ್ಲ ಒಂದು ಶಾಪದಿಂದ ಬಂದಿತ್ತು. ಅವಾಗ ಇವರು ಏನು ಯೋಚನೆ ಮಾಡಿದರು, ನಾವು ಭೂಮಿಯಲ್ಲಿ ಹುಟ್ಟಬೇಕು, ನಾವು ಭೂಮಿಯಲ್ಲಿ ಹುಟ್ಟಿದರೆ ಯಾರ್ಯಾರೋ ನಾಳೆ ವಿವಾಹ ಮಾಡಿಕೊಂಡ್ರೆ ಅಲ್ಲಿ ಒಂದು ಶಾಪ ಇದೆ, ನಿಮಗೆ ಪರಪುರುಷನ ಸಂಘ ಆಗಲಿ ಅಂತ ಶಾಪ, ತತ್ರ ಅನ್ಯಗಾಸ್ತ ಭವತ ಅಂತ ಒಂದು ಶಾಪವೂ ಇದೆ. ಇದೆಲ್ಲ ಕೊಟ್ಟುಬಿಟ್ಟಿದ್ದಾರೆ ಬ್ರಹ್ಮದೇವರು, ಅದಕ್ಕೆಲ್ಲ ಉದ್ದೇಶ ಇದೆ, ದೇವ ಕಾರ್ಯ ಸಿದ್ಧಿಗೋಸ್ಕರ ಆಗೋ ಶಾಪಗಳಿವೆ, ಇಷ್ಟು ತಿಳ್ಕೊಂಡ್ರೆ ಶಾಪ. ಇವರು ಯೋಚನೆ ಮಾಡಿದರು, ನಮಗೆ ಒಂದೇ ಒಂದು ರಕ್ಷಣೆ ಅಂತಂದರೆ, ಇವತ್ತು ಗಟ್ಟಿ ಅಂದರೆ ಗಂಡಸರಲ್ಲಿ ಗಟ್ಟಿ ಅಂದರೆ ವಾಯುದೇವರು, ಹೆಂಗಸರಲ್ಲಿ ಗಟ್ಟಿ ಅಂದರೆ ಭಾರತಿ, ಯಾಕಂದ್ರೆ ಅಖಣಾಶ್ಮ, ಅವರು ಬಂಡೆಕಲ್ಲು ಇವಳು ಬಂಡೆಕಲ್ಲು, ಇನ್ನು ಯಾವ ಪರಪುರುಷನ ಸ್ಪರ್ಶವೂ ಆಗದೆ ಸುರಕ್ಷಿತವಾಗಿರಬೇಕಾಗಿದ್ದರೆ ಭಾರತೀ ದೇವಿಯನ್ನು ಹಿಡಿಬೇಕು ಅಂತ, ನೀವು ನಮ್ಮ ಜೊತೆಗೆ ಇರಬೇಕು ಅಂತ ಪ್ರಾರ್ಥಿಸಿಕೊಂಡ್ರು. ಹೀಗೆ ಭಾರತಿ ಸೇರಿಕೊಂಡ್ರು, ಭಾರತಿ, ಪಾರ್ವತಿ, ಶಚಿ, ಶ್ಯಾಮಲ, ಉಷಸ್, ಈ ಐದು ಜನ ದೇವತಾಸ್ತ್ರೀಯರು ಒಟ್ಟಾದರು. ಒಟ್ಟಾಗಿ ಮೊದಲು ಹುಟ್ಟಿದ್ದು ಒಬ್ಬ ಋಷಿಪುತ್ರಿಯಾಗಿ, ಯಾವಾಗ ರಾಮಾವತಾರ ಕಾಲದಲ್ಲಿ ಆಂಜನೇಯ ವಾಯುದೇವರು ಹನುಮಂತರಾಗಿ ಅವತರಿಸಿದಾಗ ಈಕೆ ವಿಪ್ರಕನ್ಯೆಯಾಗಿ ಅವತರಿಸಿದಳು ಭಾರತಿ ಈ ನಾಲ್ಕು ಜನರ ಜೊತೆಗೆ. ಆ ಜನ್ಮದಲ್ಲಿ ಆಕೆ ಯಾರನ್ನು ವಿವಾಹ ಮಾಡಿಕೊಳ್ಳಲಿಲ್ಲ. ಆಂಜನೇಯನು ಬ್ರಹ್ಮಚಾರಿ, ಭಾರತೀಯ ಬ್ರಹ್ಮಚಾರಿಣಿ, ಅವರೊಟ್ಟಿಗೆ ಏನೂ ಆಗಲಿಲ್ಲ. ಅದರ ನಂತರ ನಾಲ್ಕು ಜನ್ಮ ಆಗಬೇಕಲ್ಲ, ಎರಡನೇ ಜನ್ಮದಲ್ಲಿ ರಾಮಾಯಣ ಕಾಲ ಮುಗಿಯಿತು, ವಾಯುದೇವರು ಅವತರಿಸಲಿಲ್ಲ, ಆದರೆ ಆವಾಗ ಬೇರೆಯೊಂದು ಅನ್ಯಗಾತ್ವ ಬರಬೇಕು, ಅದಕ್ಕೋಸ್ಕರ ಆಗ ವಾಯುದೇವರು ಇಲ್ಲದ ಕಾಲದಲ್ಲಿ ಒಮ್ಮೆ ಅವತಾರ ಆಯಿತು. ನಳನ ಮಗಳಾಗಿ ದ್ರೌಪದಿ ಅವತರಿಸಿತು. ನಾರಾಯಣಿ, ನಳನಂದಿನಿ ಅಥವಾ ಇಂದ್ರಸೇನ ಅಂತ ಅವಳ ಹೆಸರು, ನಾರಾಯಣಿ ಅಂತ ಹೇಳ್ತಾರೆ, ನಳನ ಮಗಳು ಅಂತ, ನಳಪುತ್ರಿಯಾಗಿ ಅವತರಿಸಿತು. ಇಂದ್ರಸೇನ ಅಂತ ಅವಳ ಹೆಸರು, ಇಂದ್ರಸೇನ ಅಂತ ಮಗ, ಇಂದ್ರಸೇನ ಅಂತ ಮಗಳು ನಳನಿಗೆ, ನಳಪುತ್ರಿಯಾಗಿ ಅವತರಿಸಿದ್ಲು. ಆವಾಗ ಆ ಸಂದರ್ಭದಲ್ಲೇ ಈ ಶಾಪ ಫಲಿಸಿತು ನೋಡಿ. ಮುದ್ಗಲ ಅಂತಕ್ಕಂಥ ಋಷಿ ಆ ನಾರಾಯಣಿಯನ್ನು ಮದುವೆ ಮಾಡಿಕೊಂಡ. ಅನ್ಯಗಾತ್ತು ಬಂತ, ಆದರೆ ಭಾರತಿ ಇದ್ದಾಳೆ, ಪಾರ್ವತಿ ಇದ್ದಾಳೆ,
ಶಚಿ ಇದ್ದಾಳೆ, ಶ್ಯಾಮಲ, ಉಷಸ್ಸು, ಐದು ಮಂದಿ ದೇವತಾಸ್ತ್ರೀಯರಿದ್ದಾರೆ. ಮುದ್ಗಲ ಅನ್ನೋ ಒಬ್ಬ ಸಾಮಾನ್ಯ ಋಷಿ ಈಕೆಯನ್ನು ಮದುವೆ ಮಾಡಿಕೊಂಡು. ಅದಕ್ಕೆ ಬ್ರಹ್ಮದೇವರು ಮುದ್ಗಲನಿಗೆ ಹೇಳಿದ್ರಂತೆ, ಈ ದೇವ ಕಾರ್ಯಕ್ಕೋಸ್ಕರ ನೀನು ಮದುವೆ ಮಾಡ್ಕೋ, ನಿನಗೆ ಏನು ಪಾಪ ತಟ್ಟೋದಿಲ್ಲ, ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಏನು ಅಂದ್ರೆ, ನೀನು ಸುಪ್ತಾವಸ್ಥೆಯಲ್ಲಿ ಇರ್ತೀವಿ, ನಿನಗೆ ಎಚ್ಚರವೇ ಇಲ್ಲ, ನಿನ್ನೊಳಗೆ ವಾಯುದೇವರು ಪ್ರವೇಶ ಮಾಡಿ ಈ ಕೆಲಸ ಮಾಡ್ತಾರೆ, ಅನ್ಯಗಾತ್ರ ಬರುವುದಿಲ್ಲ ಅವರಿಗೆ, ನಿನಗೂ ದೇವತಾಸ್ತ್ರೀಯರನ್ನ ದರ್ಶನ ಮಾಡಿದ ದೋಷ ಬರುವುದಿಲ್ಲ ಅಂತ. ಹಾಗೆ ಅಲ್ಲಿ ಇದ್ದು ಆಮೇಲೆ ಮುದ್ಗರರು ವಿರಕ್ತಿಯಿಂದ ತಪಸ್ಸಿಗೆ ಹೊರಟು ಹೋಗ್ತಾರೆ. ಈ ನಾರಾಯಣ ಏನ್ ಮಾಡ್ತಾಳೆ, ನನಗೆ ಪತಿಯನ್ನು ಕೊಡು ಅಂತ ಶಿವನನ್ನು ಕುರಿತು ತಪಸ್ಸು ಮಾಡ್ತಾಳೆ. ಒಳಗಿಂದ ಐದು ದೇವತಾಸ್ತ್ರೀಯರಿದ್ದಾರೆ, ಶಿವನನ್ನು ಕುರಿತು ತಪಸ್ಸು ಮಾಡ್ತಾಳೆ, ಭಾರತಿ ಭಗವಂತನನ್ನು ಕುರಿತು ಧ್ಯಾನ ಮಾಡ್ತಾಳೆ. ತಪಸ್ಸಿಗೆ ಒಲಿದ ಶಿವನ ಹತ್ರ ಏನು ಬೇಕು ಅಂತ ಹೇಳಿದ್ರೆ, ಪತಿಂ ದೇಹಿ ಅಂತ, ನನಗೆ ಗಂಡ ಬೇಕು. ಯಾಕಂದ್ರೆ ಮುದ್ಗಳ ಹೊರಟೋಗ್ಬಿಟ್ಟಿದ್ದ, ಅವಳು ಕೇಳಿದ್ದು ನನ್ನ ಗಂಡನನ್ನು ಮರಳಿ ಕೊಡಿ ಅಂತ. ಆ ದೇಹದಲ್ಲಿ ಇದ್ದಾಗ ಗಂಡನನ್ನು ಕೊಡು ಅಂತ ಕೇಳಿದಾಗ ಐದು ಸ್ತ್ರೀಯರಿದ್ರಲ್ವಾ, ಐದು ಉದ್ಗಾರ ಆಯ್ತಂತ, ಪತಿಂದೇಹಿ 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 ಅಂತ ಐದು ಸರತಿ ಕೇಳಿಸ್ತಂತೆ ಶಿವನಿಗೆ. ಆಯ್ತು, ಐದು ಜನ ಗಂಡಂದಿರಾಗ್ತಾರೆ ಅಂತ ಎಲ್ಲ ನಾವು ಕೇಳಿದ್ದು ಒಬ್ಬ ಗಂಡನನ್ನ, ನೀ ಐದು ಗಂಡನ ಐದು ಜನ ಗಂಡಂದಿರಾಗ್ತಾರೆ ಅಂತ ಹೇಳಿಬಿಟ್ಟಿಯಲ್ಲ ಅಂದ್ರೆ, ನೀವು ಐದು ಜನರಿಂದ ಐದು ಮಾತು ಕೇಳಿಸ್ತಪ್ಪ ನನಗೆ, ನಾನು ಅದಕ್ಕೋಸ್ಕರ ಹೇಳಿದೆ. ಈ ಜನ್ಮದಲ್ಲಿ ಅಲ್ಲ, ಮುಂದಿನ ಜನ್ಮದಲ್ಲಿ ಇಂದ ಶಿವ ಮುಂದೆ ದ್ರೌಪದಿಯಾಗಿ ಹುಟ್ಟಿದ್ದವಳು. ಆವಾಗಲೇ ಐದು ಜನ ಈ ಪಂಚ ಇಂದ್ರರು, ಇವರು ಅವರೇ ಪಂಚೇಂದ್ರ ಇಲ್ಲಿ ಬಂದರು, ಅವರ ಪತ್ನಿಯರೇ ಅಲ್ಲಿ ಸೇರಿಕೊಂಡ್ರು, ಪಂಚೇಂದ್ರರ ಪತ್ನಿಯರೇ ಸೇರಿಕೊಂಡ್ರು. ಆದರೆ ಇಂದ್ರನಾಗದೇ ಇದ್ದವ ಒಬ್ಬ ಶಿವ ಇದ್ದಾನಲ್ಲಿ, ಈ ಪಂಚ ಇಂದ್ರರಲ್ಲಿ ಸೇರದೇ ಇದ್ದವ ಅವಳು ಪಾರ್ವ, ಅವಳಿಗೆ ಮಾತ್ರ ಗಂಡ ಇಲ್ಲ ಅಲ್ಲಿ. ದ್ರೌಪದಿಯ ದೇಹದಲ್ಲಿ ಐದು ಜನ ಗಂಡಂದಿರಿದ್ದು ಒಬ್ಬಳು ಬ್ರಹ್ಮಚಾರಣ ಇದ್ದಾಳೆ ನೋಡಿ. ವಾಯುಪತ್ನಿ ಭಾರತಿಗೆ ಭೀಮಸೇನ ಇದ್ದಾನೆ, ಇಂದ್ರ ಪತ್ನಿ ಶಚಿಗೆ ಅರ್ಜುನ ಇದ್ದಾನೆ, ಯಮಪತ್ನಿ ಶ್ಯಾಮಲೆಗೆ ಧರ್ಮರಾಜ ಸಿಕ್ಕಿದ, ಗಂಡನ ಜೊತೆಗೆ ಸಮಾಗಮ ಆಯಿತು ಈ ರೂಪದಲ್ಲಿ. ಅಶ್ವಿ ದೇವತೆಗಳ ಪತ್ನಿ ಉಷಸ್ಸಿಗೆ ನಕಲು ಸಹದೇವರಿದ್ದಾರೆ, ಪಾರ್ವತಿ ಇದ್ದಾಳೆ ಒಳಗೆ. ಐದು ಜನ ಗಂಡಂದಿರಿದ್ದು ಅದೇ ಹೇಳಿ ಒಬ್ಬಳು ಬ್ರಹ್ಮಚಾರಣಿಯಾಗಿ ಉಳಿದ್ಲು, ಯಾಕೆಂದ್ರೆ ಆಗಲೇ ಅಶ್ವತ್ಥ ಮಾಚಾರ್ಯ ಬ್ರಹ್ಮಚಾರಿಯಾಗಿ ಉಳಿದ್ರು. ಇದೆಲ್ಲ ಅನೇಕ ದೇವಗುಹ್ಯಗಳಿದೆ ಈ ರೂಪಗಳ ಹಿಂದೆ. ಹೀಗೆ ದ್ರೌಪದಿ ಪಂಚದೇವಿಯರಿಂದ ಸಮಾವಿಷ್ಟಳಾಗಿ ಅಷ್ಟರಲ್ಲಿ ಏನಾಯಿತು, ಇನ್ನೊಂದು ರುದ್ರದೇವರಿಗೆ ಒಂದು ಶಾಪ ಬ್ರಹ್ಮನಿಂದ, ರುದ್ರದೇವರಿಂದ ಇಂದ್ರನಿಗೊಂದು ಶಾಪ, ಈ ಎಲ್ಲ ನಡೀತದೆ ಅಲ್ಲಿ. ಇಂದ್ರನಿಗೊಂದು ಶಾಪ ಕೊಡ್ತಾರೆ, ನೀನೇ ಅವಳನ್ನು ಲಕ್ಷ್ಯವೇಧ ಮಾಡಿ ಮದುವೆ ಮಾಡಿಕೊಳ್ಳುವಂತ ಪ್ರಸಂಗ ಬರುತ್ತೆ ನೋಡು ಅಂತ. ಸರಿ, ಆದ್ರಿಂದ ಇಂದ್ರನೇ ಲಕ್ಷ್ಯವೇಧ ಮಾಡಬೇಕು, ಐದು ಜನ ಬೇರೆ ಯಾರು ಮಾಡೋ ಹಂಗಿಲ್ಲ. ನೀನು ಅಲ್ಲಿ ಶಚಿ ಎಲ್ಲರಿಗೂ ಸಿಕ್ಕಿದ್ರು ಕೂಡ ನಿನ್ನ ಹೆಂಡತಿ ಪಾರ್ವತಿ ಆ ದೇಹದಲ್ಲಿದ್ರು, ನಿನಗೆ ಆ ವಿವಾಹ ಯೋಗ ಇಲ್ಲದೆ ಬ್ರಹ್ಮಚಾರಿಯಾಗಿರು ಅಂತ ಇನ್ನೊಂದು ಶಾಪ ಕೊಟ್ಟರು ಬ್ರಹ್ಮದೇವರು. ಆದ್ರಿಂದ ಅವನು ಅಶ್ವತ್ಥಾಮನಾಗಿ ದೂರ ನಿಂತ. ಇದೆಲ್ಲ ದೇವಲೋಕದಲ್ಲಿ ಮೊದಲು ನಂದಿರತಕ್ಕಂಥ ದೇವಗುಹ್ಯಗಳು. ಮುಂದೆ ಏನೇನಾಗಬೇಕು ಅದಕ್ಕೆ ಬೇಕಾದಂತೆ ವಾಣಿ ಹೊರಟಿತ್ತು ಬ್ರಹ್ಮದೇವರಿಂದ. ಆ ಶಾಪದ ಹಿಂದೆ ದೇವ ಕಾರ್ಯ ಸಿದ್ಧಿಗೆ ಬೇಕಾದಂತಹ ವ್ಯವಸ್ಥೆಗಳಿದೆ, ಉಳಿದ ಸಂಗತಿ ಬಿಟ್ಟುಬಿಡೋಣ. ಸರಿ, ಹೀಗಾಗಿ ಪಂಚದೇವಿ ಸ್ವರೂಪಳಾಗಿ ದ್ರೌಪದಿ ಹುಟ್ಟಿದ್ಲು. ಆ ಅದರಲ್ಲಿ ಪಾರ್ವತಿ ಒಬ್ಬಳು ಬಿಟ್ಟು ಉಳಿದವರೆಲ್ಲರಿಗೂ ಪತಿಯಂದಿರಾಗಿ ಈ ಪಂಚ ಇಂದ್ರರು ಅವತರಿಸಿದರು. ಅದರ ಪರಿಣಾಮವಾಗಿ ದ್ರೌಪದಿ ಐದು ಜನ ಗಂಡಂದಿರನ್ನ ಒರೆಸಬೇಕಾದ ಪ್ರಸಂಗ ಮುಂದೆ ಬಂತು. ಕಾರಣ, ಅದರ ಒಳಗೆ ಐದು ಮಂದಿ ಜೀವರಿದ್ದರು, ಒಬ್ಬಳಲ್ಲ, ಒಬ್ಬ ಹೆಣ್ಣಲ್ಲ, ಈ ಐದು ಮಂದಿ. ಇದನ್ನ ಇನ್ನೊಂದು ವಿಷಯ ಹೇಳಬೇಕು ನಾನು. ಇದು ಶಾಸ್ತ್ರೀಯ ವಿಷಯ ಆಯಿತು, ಶಾಸ್ತ್ರದ ವಿಷಯ ಬಿಟ್ಬಿಡೋಣ, ನಾವು ಲೌಕಿಕವಾಗಿ ಮಾತನಾಡೋಣ. ಈಗ ದ್ರೌಪದನಿಗೆ ಈ ಸಮಸ್ಯೆ ಬಂದಿತ್ತು, ಲೌಕಿಕವಾಗಿ ಹೇಗೆ ಮದುವೆ ಮಾಡಿಕೊಡುವುದು, ಐದು ಮಂದಿ ಗಂಡಂದಿರಿಗೆ ಒಬ್ಬಳು ಹುಡುಗಿಯನ್ನು ಹೇಗೆ ಮದುವೆ ಮಾಡಿಕೊಡುವುದು ಅಂತ ಒಂದು ಪ್ರಶ್ನೆ. ಇದು ವಿಷಯ ಏನು ಅಂದ್ರೆ, ಮದುವೆ ಅನ್ನುವಂಥದ್ದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಕಲ್ಪನೆಗಳಿದ್ದವು, ಮದುವೆಯ ಬಗ್ಗೆ ವ್ಯವಸ್ಥೆಗಳಿದ್ದವು. ಎಲ್ಲ ಕಾಲದಲ್ಲೂ ಏಕರೂಪವಾದ ನಿಯಮ ಇರಲಿಲ್ಲ. ಆ ಕಾಲದಲ್ಲಿ ಏನಿತ್ತು ಅನ್ನೋದು ಮುಖ್ಯ. ಆ ಕಾಲದಲ್ಲಿ ಮದುವೆ ಅನ್ನುವುದು ಒಂದು ಸಾಮಾಜಿಕವಾದಂತಹ ವ್ಯವಸ್ಥೆ. ಅದು ಫಿಲಾಸಫಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್. ಮದುವೆ ಅನ್ನೋದು ಫಿಲಾಸಫಿ ಶಾಸ್ತ್ರಕಾರ್ಯನೇ ಹೇಳ್ತಾರೆ ಗೊತ್ತಂತ, ತತ್ವಜ್ಞಾನದಲ್ಲಿ ಮದುವೆ ಆಗಬೇಕು ಬೇಡ ಅಂತ ನಮ್ಮ ಹತ್ರ ಕೇಳಬೇಡ, ಅದು ನಿನಗೆ ಬಿಟ್ಟ ವಿಷಯ. ನೀನು ಮದುವೆ ಆದರೂ ಏನು ಬಿಟ್ಟರೆ ನಮಗೇನು ಸಂಬಂಧ ಇಲ್ಲ, ನಿನಗೆ ಆಗಬೇಕು ಅಂತಿದ್ರೆ ಆಗು, ಇಲ್ಲಾಂದ್ರೆ ಬಿಡು. ನಮಗೆ ನಮ್ಮ ಸಂಬಂಧ ಫಿಲಾಸಫಿಗೆ ಸಂಬಂಧಪಟ್ಟದ್ದಲ್ಲ. ಹಾಗಾದ್ರೆ ಸಾಮಾಜಿಕವಾಗಿ ಸಮಾಜ ದಾಂಪತ್ಯ ಜೀವನ ಮದುವೆ ಅಂದ್ರೆ ಹೇಗಿರಬೇಕು ಅನ್ನುವಂಥದ್ದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿತ್ತು.
ಇದು ಐದು ಜನ ಗಂಡಂದಿರನ್ನ ವಿವಾಹ ಮಾಡುವುದು ಸರಿಯೋ ತಪ್ಪು ಅಂತ ಈಗ ನಾವು ಚರ್ಚೆ ಮಾಡುವುದಲ್ಲ. ಆ ಕಾಲದ ಸಮಾಜ ವಿರೋಧ ಮಾಡಿದ್ರೆ ಅಪರಾಧ ಆಗ್ತಿತ್ತು. ಆ ಕಾಲ ಜನ ಒಪ್ಪಿದ್ದಾರೆ, ಈಗ 5,000 ವರ್ಷ ನಂತರ ಅದೇ ಹೇಗೆ ಪೂರ್ವಕ್ಷ ಮಾಡೋದಕ್ಕೆ ಅರ್ಥ ಏನುಂಟು? ಆ ಕಾಲದಲ್ಲಿ ಯಾರೂ ಆಕ್ಷೇಪ ಮಾಡಲಿಲ್ಲ. ಗಮನಿಸಿ ಇದನ್ನ, ಒಬ್ಬ ಮಾಡಿದ್ದ ಕಾರಣ ಅದು ಅಸೂಯೆಯಿಂದ. ಯಾವಾಗ ಅದು ಸಭೆಯಲ್ಲಿ ದುರ್ಯೋಧನ ಎದುರು ಅವಮಾನ ಮಾಡೋದಕ್ಕೋಸ್ಕರ ಇಲ್ಲದಿದ್ರೆ ಆ ಕಾಲದಲ್ಲಿ ಯಾರೂ ಅದನ್ನು ಆಕ್ಷೇಪ ಮಾಡಲಿಲ್ಲ. ಅಷ್ಟೇ ಅಲ್ಲ, ಇವತ್ತಿಗೂ ಹಿಮಾಚಲ ಪ್ರದೇಶದಲ್ಲಿ ಒಂದು ಗ್ರಾಮ ಇದೆ. ಆ ಹಿಮಾಚಲ ಪ್ರದೇಶದ ಗ್ರಾಮದಲ್ಲಿರತಕ್ಕಂಥ ಪ್ರತಿಯೊಬ್ಬರು, ಪ್ರತಿಯೊಂದು ಮನೆಯಲ್ಲಿಯೂ ಎಷ್ಟು ಜನ ಗಂಡಸರಿದ್ದಾರೆ ಅಷ್ಟು ಜನ ಅಣ್ಣ ತಮ್ಮಂದಿರು ಒಂದೇ ಹುಡುಗಿಯನ್ನು ಮದುವೆ ಆಗ್ತಾರೆ. ಇವತ್ತಿಗೂ ಉಂಟು ನಮ್ಮ ದೇಶದಲ್ಲಿ. ಅವರೇನು ಹೇಳ್ತಾರೆ ಅಂದ್ರೆ, ನಮ್ಮದು ಪಾಂಡವರ ಸಂಪ್ರದಾಯ ಅಂತ ಹೇಳ್ತಾರೆ. ಅಲ್ಲಿ ಅದು ಆಕ್ಸೆಪ್ಟೆಡ್. ಇವತ್ತಿಗೂ 5,000 ವರ್ಷದ ಹಿಂದೆ ಅಲ್ಲ, ಇವತ್ತಿಗೂ ಆ ಸಮಾಜ ಒಪ್ಪಿಕೊಂಡಿದೆ. ಆದ್ದರಿಂದಲೇ ಆ ಗ್ರಾಮಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಅವರು ದಾಳಿ ಮಾಡುವ ಅಗತ್ಯವೇ ಬರಲಿಲ್ಲ. ಸಹಜವಾಗಿ ಒಬ್ಬಳೇ ಹೆಣ್ಣು, 5 ಜನ ಗಂಡ, ಅದರಿಂದ 5 ಜನ 5 ಹೆಣ್ಣನ್ನು ಮದುವೆ ಮಾಡಿಕೊಂಡಿದ್ರೆ ಒಬ್ಬೊಬ್ಬರಿಗೆ 25 ಮಕ್ಕಳಾಗ್ತಿತ್ತು, ಇದು 5ನೇ ಮಕ್ಕಳಾಯ್ತು. ಅಂದ್ರೆ ಇವತ್ತಿಗೂ ಫ್ಯಾಮಿಲಿ ಪ್ಲಾನಿಂಗ್ ಒಂದು ಪ್ರಾಬ್ಲಮೇ ಆಗಲಿಲ್ಲ ಹಳ್ಳಿಯಲ್ಲಿ. ಅಂತ ವ್ಯವಸ್ಥೆ ಇವತ್ತಿಗೂ ನಮ್ಮ ದೇಶದ ಒಂದು ಕೆಲವು ಗ್ರಾಮಗಳಲ್ಲಿದೆ, ಉತ್ತರ ಭಾರತದಲ್ಲಿ. ಅಂದ್ರೆ ವಿವಾಹ ಅನ್ನೋದನ್ನ ಆ ಕಾಲದ ಸಮಾಜ, ಈಗ ನಿಯೋಗ ಪದ್ಧತಿ, ಮದುವೆಯ ಕ್ಷತ್ರಿಯರಲ್ಲಿ ನಿಯೋಗ ಪದ್ಧತಿ ಇತ್ತು. ಮದುವೆಯಾಗಿ ಸಂತಾನ ಆಗದೇ ಇದ್ದರೆ ಸಿಂಹಾಸನಕ್ಕೆ ಕೂತುಕೊಳ್ಳಿಸಲಿಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕು. ಆದ್ರಿಂದ ಆ ಕಾಲದಲ್ಲಿ ಒಬ್ಬ ಶ್ರೇಷ್ಠನಾದ ಜ್ಞಾನಿ, ಯಾವುದೇ ಕೆಟ್ಟ ಕಾಮನೆ ಇಲ್ಲದ ಜ್ಞಾನಿಯಿಂದ ಒಳ್ಳೆಯ ಸಂತಾನವನ್ನು ಪಡೆಯಬಹುದು. ಪಾಂಡವರು ನಿಯೋಗ ಪದ್ಧತಿಯಿಂದ ಹುಟ್ಟಿದವರು. ಧೃತರಾಷ್ಟ್ರ ಪಾಂಡು ನಿಯೋಗ ಪದ್ಧತಿಯಿಂದ ಹುಟ್ಟಿದವರು. ಆದ್ರಿಂದ ಆ ಕಾಲದಲ್ಲಿ ಸಮಾಜ ಒಪ್ಪಿತು. ಅದು ಹೇಗಾಯಿತು? ಈಗ ನಿಯೋಗ ಪದ್ಧತಿ ಜಾರಿಯಲ್ಲಿಲ್ಲ. ಈ ವಿವಾಹಕ್ಕೆ ಸಂಬಂಧಪಟ್ಟ ಪದ್ಧತಿಗಳು ಕಾಲಕಾಲಕ್ಕೆ ಬೇರೆ ಬೇರೆಯಾಗಿದೆ. ಅದದು ಆಯಾ ಕಾಲದ ಕಾನ್ಸ್ಟಿಟ್ಯೂಷನ್ಗಳು, ಸಾಮಾಜಿಕವಾದಂತಹ ಘಟನೆಗಳು, ಕಾನ್ಸ್ಟಿಟ್ಯೂಷನ್ಸ್. ಕಾನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಬಿ ಅಮೆಂಡೆಡ್, ಅದು ಬದಲಾವಣೆ ಆಗ್ತಾ ಇರುತ್ತದೆ. ಹಾಗಾಗಿ ಆ ಕಾಲದ ಪದ್ಧತಿಯಲ್ಲಿ ಇದನ್ನ ನಿಷಿದ್ಧ ಅಂತ ಯಾರೂ ಆಕ್ಷೇಪ ಮಾಡಲಿಲ್ಲ. ಅದಕ್ಕೆ ಒಂದು ಕಾರಣ ಇದೆ, ಯಾವಾಗಲೂ ದೊಡ್ಡವರು ಹೇಳಿದ್ರೆ ಒಪ್ಪಿಕೊಳ್ತಾರೆ ಸಮಾಜ. ಸಮಾಜಕ್ಕೆ ಏನು ಗೊತ್ತಿದೆ? ವೇದವ್ಯಾಸರು ನಿಂತು ಇದು ಸರಿ ಮಾಡು ಅಂತ ಹೇಳಿದ್ರು, ಇಡೀ ಸಮಾಜ ಒಪ್ಪಿಕೊಂಡಿತ್ತು. ಹಾಗಾಗಿ ಸಾಮಾಜಿಕವಾಗಿ ಕೂಡ ಆ ಕಾಲದಲ್ಲಿ ಇದು ಆಕ್ಷೇಪಾರ್ಹ ಅಂತ ಗಲಾಟೆ ಆಗಲಿಲ್ಲ. ಸಮಾಜದ ಮದುವೆ ಮತ್ತು ಇಂತಹ ಸಂಬಂಧಗಳಿಗೆ ಇದು ಸಾಮಾಜಿಕವಾದ ಒಡಂಬಡಿಕೆ ಮುಖ್ಯ. ಮದುವೆ ಅನ್ನೋದೇ ಒಂದು ಸೋಷಿಯಲ್ ಸಿಸ್ಟಮ್, ಅದ್ರ ಬಹಳ ಅಂಶ. ಶಾಸ್ತ್ರೀಯ ಅಂಶ ಸ್ವಲ್ಪ ಇರೋದು, ಉಳಿದದ್ದೆಲ್ಲ ಮದುವೆಯಲ್ಲಿ ಹಾಗಾಗಬೇಕು ಹೀಗಾಗಬೇಕು ಅದು ಮಾಡಿ ತಪ್ಪು ಇದು ಮಾಡಿ ತಪ್ಪು ಅಂತೆಲ್ಲ ತಳ್ಳೆ ಎಬ್ಬಿಸ್ತಾರಲ್ಲ ಎರಡು ಕಡೆಯವರು, ಇದೆಲ್ಲ ಸಾಮಾಜಿಕ. ಅದು ಶಾಸ್ತ್ರೀಯವಾಗಿರತಕ್ಕಂಥದ್ದು ಬಹಳ ಸ್ವಲ್ಪ, ಮಾಂಗಲ್ಯ ತಂತುವನ್ನು ಕಟ್ಟೋದು ಲಾಜಹೋಮ ಬಹಳ ಸ್ವಲ್ಪ ಇರುವಂತಹದ್ದು. ಆದ್ರಿಂದ ಆ ಕಾಲದ ಸಮಾಜ ಒಪ್ಪಿತ್ತು, ಅದನ್ನು ಸಾಮಾಜಿಕವಾಗಿ ಇದು ಅಪರಾಧ ಅಲ್ಲ. ಆಧ್ಯಾತ್ಮಿಕವಾಗಿ ಇಷ್ಟೆಲ್ಲ ಹಿನ್ನೆಲೆ ಇದೆ. ಅವಳಲ್ಲಿ 5 ಜನ ಸ್ತ್ರೀಯರಿದ್ರು, ಇವರು 5 ಜನ ಒಂದೇ ದೇಹದಲ್ಲಿ ಬರದೆ ಬೇರೆ ಬೇರೆಯಾಗಿ ಹುಟ್ಟಿ ಬಂದರು. ಗಂಡದ್ದಿರು ಅಲ್ಲಿ ಒಂದೇ ದೇಹದಲ್ಲಿ 5 ಜನ ಸ್ತ್ರೀಯರು ಬಂದರು. ಹಾಗಾಗಿ ಈ ಪಂಚಪತ್ನಿ ಪಂಚ 5 ಮಂದಿ ಪಾಂಡವರನ್ನು ಒಲಿಸುವಂತಹ ಪ್ರಸಂಗ ಮುಂದೆ ಬರುತ್ತೆ. ಅದು ಕಾರಣಭೂತವಾಗಿರತಕ್ಕಂತಹ ಶಾಸ್ತ್ರೀಯ ಹಿನ್ನೆಲೆ ಈ 5 ಜನ ಇಂದ್ರರು ಮತ್ತು ಈ 5 ಜನ ದೇವಿಯರು ಈ ಅವತಾರದ ಹಿನ್ನೆಲೆಯನ್ನ ಬಹಳ ಸ್ಪಷ್ಟ ವಾಗಿ ಇಷ್ಟು ಕರಾರವಾಕಾಗಿ ಹೇಳಿರುವಂತಹದ್ದು ಆಚಾರ್ಯರು ಮಾತ್ರ, ಬೇರೆ ಕಡೆ ಇಷ್ಟು ಸ್ಪಷ್ಟವಾದ ಸಿಗುವುದಿಲ್ಲ. ಈ ಹಿನ್ನೆಲೆಯಿಂದ ಪಂಚಪತ್ನಿ ಪಂಚದೇವಿಯರಿಂದ ಸಮಾವಿಷ್ಟರಾಗಿ ಅವರೆಲ್ಲರೂ ತಮ್ಮ ತಮ್ಮ ಗಂಡಂದರನ್ನು ಆಶ್ರಯಿಸುವುದರಿಂದ ಶ್ರೀಶಬ್ದವಾಚ್ಯರಾಗಿ ಅವತರಿಸಿದರು ಮತ್ತು ಪ್ರಬುದ್ಧರಾಗಿಯೇ ಅವತರಿಸಿದ್ದಾರೆ. ಯೌವನ ಸಂಪನ್ನಳಾದ ದ್ರೌಪದಿ, ಯೌವನದಲ್ಲಿರತಕ್ಕಂತಹ ಧೃಷ್ಟದ್ಯುಮ್ನ, ಧೃಷ್ಟದ್ಯುಮ್ನನ್ನ ಕೊಂಡೋಗಿ ದ್ರೋಣಾಚಾರ್ಯ ಹತ್ರ ಪಾಠ ಹಾಕಿದ. ದ್ರೋಣನನ್ನ ಕೊಲ್ಲುವ ಮಗ ಹುಟ್ಟಬೇಕು ಅಂತ ಬಯಸಿದ್ದು. ದ್ರೋಣರ ಹತ್ರವೇ ಕಲಿತು ಅವರಿಂದ ಕಲಿತ ಅಸ್ತ್ರವನ್ನು ಅವರ ಮೇಲೆ ಪ್ರಯೋಗಿಸಬೇಕು ಅಂತ ಅಲ್ಲಿ ತನಕ ದ್ರೌಪದಿರದ್ದು ದ್ರೋಣಾಚಾರ್ಯ ಹತ್ರ ಹಾಕಿದ. ದ್ರೋಣಾಚಾರ್ಯ ಸುದ್ದಿ ಬಂದಿದೆ ತನ್ನನ್ನು ಕೊಲ್ಲುವ ಮಗನನ್ನು ಪಡೆಯಲಿಕ್ಕೆ ಅಂತ ತಪಸ್ಸು ಮಾಡಿ ಹೋಮ ಮಾಡಿ ಹುಟ್ಟಿದ ಮಗ ಅಂತ. ದ್ರೋಣಾಚಾರ್ಯರು ದೊಡ್ಡ ಜ್ಞಾನಿಗಳು, ನನ್ನನ್ನು ಕೊಲ್ಲುವುದಕ್ಕೋಸ್ಕರ ಹುಟ್ಟಿದ ವಾಯುವ, ಇದು ಭಗವತ್ ಸಂಕಲ್ಪ, ಅದಕ್ಕೆ ನಾನೇ ಇವನು ಹೇಳಿಕೊಡಬೇಕು. ತನ್ನನ್ನು ಕೊಲ್ಲುವ ಹುಡುಗನಿಗೆ ತಾನೇ ಶಸ್ತ್ರಾಭ್ಯಾಸ ಮಾಡಿಸಿದರು, ಗೊತ್ತಿತ್ತು. ಯಾಕೆಂದ್ರೆ ನಾವೆಲ್ಲ ಭಗವಂತನ ಸಂಕಲ್ಪದ ಸೂತ್ರಧಾರಿಗಳು ಅನ್ನೋ ಎಚ್ಚರದಿಂದ ನಡೆಕೊಂಡ ಮಹಾಜೀವಗಳವು. ಹೀಗೆ ಧೃಷ್ಟದ್ಯುಮ್ನ ದ್ರೋಣಾಚಾರ್ಯದ ಶಸ್ತ್ರಾಭ್ಯಾಸ ಮಾಡಿದ, ದ್ರೌಪದಿ ಬೆಳೀತಾ ಇದ್ದಾಳೆ. ಮುಂದೆ ಏನಾಯಿತು ಅನ್ನೋದನ್ನ ನಾವು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಇವತ್ತು ಮತ್ತೆ ಶ್ರೀಗಳವರ ಭಾರತದ ಒಂದು ದ್ರೌಪದಿಯ ಜನನ ವೃತ್ತಾಂತವನ್ನ ನಾವು ನೋಡಿದೆವು. ಈ ಬೆಳವಣಿಗೆಯ ಕಥೆ ಏನೂ ಇಲ್ಲ, ಬೆಳೆದೇ ಬಂದವಳು ಅವಳು, ಬರುವಾಗಲೇ ಬೆಳೆದು ಬಂದವಳು, ಪ್ರಬುದ್ಧಳಾಗಿ ಬಂದವಳು.
ಆ ಕಡೆಯಿಂದ ಧೃಷ್ಟದ್ಯುಮ್ನ ದ್ರೌಪದಿ ಅಗ್ನಿಯಿಂದ ಹುಟ್ಟಿ ಬಂದ ಒಂದು ಎರಡು ಸುಮಾರು ಒಂದೆರಡು ವರ್ಷ ಸಂದಿರಬಹುದು. ದ್ರುಪದ ಏನಾದರೂ ಮಾಡಿ ಅರ್ಜುನನಿಗೆ ತನ್ನ ಮಗಳನ್ನು ಕೊಡಬೇಕು ಅನ್ನುವಂಥ ಆಸೆ ಇಟ್ಟುಕೊಂಡು ಅದಕ್ಕೆ ಸಮಯ ನಿರೀಕ್ಷೆ ಮಾಡ್ತಾ ಇದ್ದ. ಈ ಆಸೆ ಬಹಳ ಹಿಂದಿನಿಂದಲೂ ಇತ್ತು. ಒಂದು ಕಡೆ ಭಾರತದಲ್ಲಿ ಒಂದು ಮಾತು ಬರುತ್ತೆ, ಪಾಂಡುರಾಜ ಮತ್ತು ದ್ರುಪದ ಬಹಳ ಗೆಳೆಯರಂತೆ, ತುಂಬಾ ಆತ್ಮೀಯರು ಅವರು. ಹಾಗಾಗಿ ಬಹಳ ಹಿಂದೆ ಪಾಂಡುವಿನ ಸ್ನೇಹ ಬೆಳೆದಾಗಲೇ ಪಾಂಡುರಾಜನಿಗೆ ಮಕ್ಕಳಾದಾಗ ಅವನ ಮಕ್ಕಳಿಗೆ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ನಾವು ಸಂಬಂಧ ಮಾಡಬೇಕು ಅನ್ನುವ ಯೋಚನೆ ಕನಸು ಕಂಡಿದ್ದ ಅವನು. ಮೊದಲು ಈ ಸ್ನೇಹವನ್ನ ಬಾಂಧವ್ಯವಾಗಿ ಮಾರ್ಪಡಿಸಿಕೊಳ್ಳಬೇಕು ಅಂತ ಬಯಸಿದ್ದ. ಅದರ ನಂತರ ಅರ್ಜುನನ ಮತ್ತು ಭೀಮನ ಪೌರುಷವನ್ನು ನೋಡಿ ಮತ್ತಷ್ಟು ಈ ಸಂಬಂಧ ಹತ್ತಿರ ಬರಬೇಕು ಅಂತ ಬಯಸಿದ. ಅಷ್ಟೇ ಅಲ್ಲ, ಭೀಮಾರ್ಜುನರ ಜೊತೆಗೆ ಸೇರಿ ಜರಾಸಂಧನ ವಿರುದ್ಧ ಈ ದೇಶದಲ್ಲಿ ಒಂದು ಸಾತ್ವಿಕ ರಾಜರ ಕೂಟವನ್ನು ಕಟ್ಟಬೇಕು ಅಂತ ಬಯಸಿದ. ಅದರ ಜೊತೆಗೆ ಅರ್ಜುನನ ಸೌಜನ್ಯವನ್ನು ಕಂಡು ಮತ್ತೆ ಅವನನ್ನು ಅಡಿಯನನ್ನಾಗಿ ಮಾಡಿಕೊಳ್ಳಬೇಕು ಅನ್ನೋ ಬಯಕೆ ಜಾಗೃತವಾಯಿತು. ಅದರ ಪರಿಣಾಮವಾಗಿ ದ್ರೌಪದಿ ಹುಟ್ಟುವಂತೆ ಅವನು ಯಜ್ಞ ಮಾಡಿದ. ಅವನಿಗೆ ಗಂಡು ಮಕ್ಕಳು ಇದ್ರು ಅನ್ನೋದನ್ನ ಹೇಳಿದ್ದೆ ನಾನು. ಯುದ್ಧದಲ್ಲಿ ತನಕ ಇದ್ದವರೇ ಐದು ಜನರ ಹೆಸರು ಮೊನ್ನೆ ಹೇಳಿದ್ದೆ. ಈ ಮಧ್ಯದಲ್ಲಿ ಇಬ್ರು ಇನ್ನೂ ಇಬ್ರು ಮಧ್ಯದಲ್ಲಿ ತೀರಿಕೊಂಡವರಿದ್ದಾರೆ, ಅವರು ಸೇರಿಸಿದ್ರೆ ಏಳು ಜನ ಮಕ್ಕಳಾಗುತ್ತೇನೋ ಅವನಿಗೆ, ಚಿತ್ರ ಮತ್ತು ಚಿತ್ರಕೇತು ಅಂತ. ಅವರು ಮಹಾಭಾರತ ಇದ್ದಾಗುವಾಗ ಬದುಕಿರಲಿಲ್ಲ. ಅವ್ರನ್ನು ತಗೊಂಡ್ರೆ ಏಳು ಜನ ಗಂಡು ಮಕ್ಕಳಿದ್ರು ಅವನಿಗೆ, ಯುಧಾಮನ್ಯು, ಉತ್ತಮೌಜಸ್, ಜನಮೇಜಯ, ಸತ್ಯಜತ್, ಶಿಖಂಡಿ, ಚಿತ್ರ, ಚಿತ್ರಕೇತು. ಈ ಏಳು ಜನರ ಜೊತೆಗೆ ದೃಷ್ಟದ್ಯುಮ್ನ ಸೇರಿದ. ಆಮೇಲೆ ದ್ರೌಪದಿ ಕನ್ಯಾರತ್ನ ಜನಿಸಿದ. ಸರಿ, ಈಗ ಸಂಬಂಧ ಆಗಬೇಕು ಅನ್ನುವಂಥ ಆಸೆಗೆ ಪುಷ್ಟಿ ದೊರೆಯಿತು. ಅಲ್ಲಿ ಪ್ರಬುದ್ಧನಾಗಿ ಮದುವೆಗೆ ನಿಂತಿದ್ದಾನೆ ಅರ್ಜುನ, ಇಲ್ಲಿ ಪ್ರಬುದ್ಧಳಾಗಿರತಕ್ಕಂಥ ಮದುವೆಗೆ ನಿಂತಿರತಕ್ಕಂಥ ಮಗಳು ಬೆಳೆದು ನಿಂತಿದ್ದ. ಮಾಡಬೇಕು ಮದುವೆ ಅಂತಂದ್ರೆ ಸುಮ್ಮನೆ ಹೇಳಿ ಕೇಳಿ ಪ್ರಸ್ತಾಪ ತರಬೇಕಲ್ಲ, ಏನೋ ಒಂದು ಸಮಯ ನೋಡಿಕೊಂಡು ಸಂದರ್ಭ ನೋಡಿಕೊಂಡು ಇದನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾಗ ಇಲ್ಲಿ ಒಂದು ಪ್ರಸಂಗ ನಡೆಯಿತು. ದುರ್ಯೋಧನ ಷಡ್ಯಂತ್ರ ಮಾಡಿ ಪಾಂಡವರನ್ನ ಜತುಗೃಹ ಅರಗಿನ ಮನೆ ಕಳಿಸಿದ. ಅರಗಿನ ಮನೆಯಲ್ಲಿ ಇದ್ರು ಒಂದು ಐದಾರು ತಿಂಗಳ ಕಾಲ. ಅವರು ಅರಗಿನ ಮನೆ ಸುಟ್ಟು ಹೋಯ್ತು. ಜನ ಏನು ತಿಳ್ಕೊಂಡ್ರು, ಪಾಂಡವರು ಅರಗಿನ ಜೊತೆ ಅರಗಿನ ಮನೆಯಲ್ಲಿ ಸುಟ್ಟು ಹೋದ್ರು ಅನ್ನುವಂತಹ ಪ್ರಚಾರ ಆಯಿತು. ಈ ಸುದ್ದಿ ದ್ರುಪದನಿಗೂ ಬಂತು. ಅವನಿಗೆ ಬಹಳ ದುಃಖ ಆಯಿತು. ನಾನು ಅರ್ಜುನನನ್ನ ಅಳಿಯನನ್ನಾಗಿ ಮಾಡ್ಕೋಬೇಕು ಅಂತ ಆಸೆ ಪಟ್ಟು ಯಾಗ ಮಾಡಿ ಕಷ್ಟಪಟ್ಟು ಅಗ್ನಿಕನ್ಯೆ ಮಗಳನ್ನು ಪಡೆದರೆ ಯಾಕೆ ವಿಧಿ ಹೀಗೆ ಮಾಡಿತು? ಪಾಂಡವರು ಅಗ್ನಿಯಲ್ಲಿ ದಗ್ಧರಾಗಿ ಹೋದರು ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಹಬ್ಬಿದೆಯಲ್ಲ, ಯಾಕೆ ಹೀಗಾಯಿತು ಅಂತ ಬಹಳ ಚಿಂತಾಕ್ರಾಂತನಾದ. ಆಮೇಲೆ ಈ ಪಾಂಡವರು ಜತುಗ್ರಹದಿಂದ ತಪ್ಪಿಸಿಕೊಂಡು ಹೋಗಿ ಏಕಚಕ್ರ ನಗರದಲ್ಲಿದ್ದರು. ಏಕಚಕ್ರ ನಗರದಲ್ಲೇ ಇದ್ದುಕೊಂಡು ಅಲ್ಲಿ ಬಕಾಸುರನ ವಧೆಯಾಯಿತು. ಬಕಾಸುರನ ವಧೆಯಾಗಿ ಅಲ್ಲಿ ಅವರು ಏಕಚಕ್ರ ನಗರದಲ್ಲಿ ಇದ್ದಾಗ ಅಂದರೆ ಸುಮಾರು ಇದು ಒಂದು ಒಂದು ವರ್ಷ ಕಾಲ ಇದೆಲ್ಲ ನಡೆಯುವಾಗಿತ್ತು. ಅರಗಿನ ಮನೆಯಲ್ಲಿ ಇರೋದು, ಅಲ್ಲಿಂದ ಏಕಚಕ್ರ ನಗರ, ಇವರದ ಒಟ್ಟು ಸುಮಾರು ಒಂದು ವರ್ಷ ಕಾಲ ಸಾಗಿದೆ. ಅಷ್ಟರಲ್ಲಿ ಇವನು ಜತುಗೃಹ ದಾಹ ಆಗಿ ಆರು ತಿಂಗಳು ಕಳೆದಿದೆ. ಇವನು ಯೋಚನೆ ಮಾಡ್ತಾನೆ, ಪಾಂಡವರು ಅಷ್ಟು ಸುಲಭದಲ್ಲಿ ಬೆಂಕಿಯಲ್ಲಿ ಸುಟ್ಟು ಹೋಗುವಂತಹ ಸಂಗತಿ ಇಲ್ಲ, ಇದರಲ್ಲಿ ಏನೋ ಒಂದು ಮೋಸ ಇರಬೇಕು ಅನ್ನುವಂತಹ ಗುಮಾನಿ ಬರಲಿಕ್ಕೆ ಪ್ರಾರಂಭ ಆಗತ್ತೆ ದ್ರುಪದನಿಗೆ. ತಲೆಮರೆಸಿಕೊಂಡು ಪಾಂಡವರು ಬದುಕಿರಬೇಕು, ಆದ್ದರಿಂದ ಎಲ್ಲಿದ್ರೂ ಪಾಂಡವರನ್ನ ತರಿಸಬೇಕು, ಅವರು ಎಲ್ಲಿದ್ರೂ ಬಂದೇ ಬರ್ತಾರೆ ಅಂತ ದ್ರೌಪದಿಗೆ ಸ್ವಯಂವರ ಘೋಷಣೆ ಮಾಡಿದ. ದ್ರೌಪದಿ ಸ್ವಯಂವರ ಘೋಷಣೆ ಸುಮಾರು ಹಿಂದಿನ ಕಾಲದಲ್ಲಿ ಸ್ವಯಂವರ ಅಂತ ಹೇಳಿದ್ರೆ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಹದಿನೈದು ದಿವಸದಲ್ಲೆಲ್ಲ ಆಗೋದಿಲ್ಲ. ಸ್ವಯಂವರ ಘೋಷಣೆ ಮಾಡಲಿಕ್ಕೇನೆ ಒಂದೊಂದು ಪ್ರತಿಯೊಂದು ಕಡೆಗೆ ಒಂದು ದೂತರನ್ನು ಕಳಿಸಿ ಸ್ವಯಂವರ ಘೋಷಣೆ ಮಾಡಲಿಕ್ಕೆ ಕೆಲವು ಕಾಲ ಹಿಡಿತದೆ. ಆಮೇಲೆ ಅವ್ರು ಬರಬೇಕು, ಯಾವ್ಯಾವುದೋ ಊರಿನಿಂದ ಬರಬೇಕು, ಅವರೇನು ಪ್ಲೇನ್ನಲ್ಲಿ ಬರುವ ಆಗಿಲ್ಲ, ಕುದುರೆ ಗಾಡಿಯಲ್ಲೇ ಬರಬೇಕು. ಅವರು ಎಲ್ಲಾ ದೇಶದ ರಾಜರು ಬಂದು ಒಟ್ಟಾಗಿ ಸ್ವಯಂವರ ಅಂತಂದ್ರೆ ಎಷ್ಟೋ ತಿಂಗಳುಗಳ ಕಾಲ ಇದು ಅಂತ ಸ್ವಯಂವರ ಘೋಷಣೆ ಮಾಡಿದ.
ಸ್ವಯಂವರ ಘೋಷಣೆ ಮಾಡಿ ಎಲ್ಲಿದ್ರೂ ಪಾಂಡವರು ಸ್ವಯಂವರ ಘೋಷಣೆ ಮಾಡಿದಾಗ ಬಾರದೇ ಇರಲಿಕ್ಕಿಲ್ಲ ಅನ್ನೋ ಒಂದು ಆಸೆ ಇವನಿಗೆ ಒಳಗಿಂದ ಇತ್ತು. ಸ್ವಯಂವರ ಘೋಷಣೆ ಆಯಿತು. ಸ್ವಯಂವರ ಘೋಷಣೆ ಆದಾಗ ಇಲ್ಲಿ ಇವರದು ಬಕವಧೆಯಾಗಿ ಇವರು ಇದ್ದಾರೆ ಏಕಚಕ್ರ ನಗರದಲ್ಲಿ ಇದ್ದಾಗ ಸ್ವಯಂವರ ಘೋಷಣೆ ಮಾಡಿದ್ದವನು. ಸರಿ, ಸ್ವಯಂವರ ಘೋಷಣೆ ಆದಾಗ ಏಕಚಕ್ರ ನಗರದಲ್ಲಿ ಇರತಕ್ಕಂಥ ಅನೇಕ ಮಂದಿ ಬ್ರಾಹ್ಮಣರು ಅವರು ಪಂಚಾಲ ನಗರ ಕೊರಟರು. ಏನಪ್ಪ ಕಥೆ? ಅವ್ರು ಹೇಳ್ತಾರೆ, ಏಕಚಕ್ರ ನಗರದಿಂದ ನಾವೆಲ್ಲ ಪಂಚಾಲ ದೇಶಕ್ಕೆ ಹೋಗ್ತಾ ಇದ್ದೇವೆ. ಪಂಚಾಲ ದೇಶದಲ್ಲಿ ಪಂಚಾಲಿಗೆ ಸ್ವಯಂವರ ಘೋಷಣೆ ಆಗಿದೆ. ಅದೊಂದು ದೊಡ್ಡ ಸಂಭ್ರಮದ ಉತ್ಸವ. ಆ ಉತ್ಸವ ನೋಡ್ಲಿಕ್ಕೆ ನಾವು ಹೋಗ್ತೇವೆ. ಇವರೇನು ಯಂತ್ರ ಭೇದನೆ ಮಾಡಿ ಸ್ವಯಂವರ ಹೊರಟವರಲ್ಲ. ಆ ಉತ್ಸವ ನೋಡಬೇಕು ಅಂತ ಏಕಚಕ್ರ ನಗರದಲ್ಲಿ ಇರತಕ್ಕಂತಹ ಬ್ರಾಹ್ಮಣರೆಲ್ಲ ಹೊರಟಿದ್ದಾರೆ. ಅವ್ರು ಹೇಳ್ತಾರೆ, ಇವರು ಪಾಂಡವರು ಬ್ರಹ್ಮಚಾರಿಗಳು ಬ್ರಾಹ್ಮಣರು ಹುಡುಗರು ಅಂತ ತಿಳ್ಕೊಂಡಿದ್ರು ಅವರು, ನೀವು ಬರ್ರಿ ಮದುವೆ ನೋಡ್ಲಿಕ್ಕೆ ಹೋಗೋಣ ಅಂತ ಇವ್ರನ್ನ ಪ್ರೋತ್ಸಾಹ ಮಾಡಿದ್ರು. ಈ ಸಂದರ್ಭದಲ್ಲೇ ಏಕಚಕ್ರ ನಗರಕ್ಕೆ ಬಂದು ವೇದವ್ಯಾಸರು ಒಂದು ಮಾತು ಹೇಳಿ ಹೋಗ್ತಾರೆ. ಅವರು ಬಹಳ ಸಾಂಕೇತಿಕವಾಗಿ, ಆ ಹುಡುಗಿ ಅಂತಿಂಥವಳಲ್ಲ, ಅವಳಲ್ಲಿ ಪಂಚಕನ್ಯೆಯರಿದ್ದಾರೆ, ಪಂಚ ಸ್ತ್ರೀಯರ ಸಮಾವೇಶ ಇದೆ. ಆ ಕಥೆಯನ್ನು ಹೇಳ್ತಾರೆ. ಆಕೆ ಪೂರ್ವಜನ್ಮದಲ್ಲಿ ತಪಸ್ಸು ಮಾಡಿದಾಗ ಪತಿಂದೇಹಿ ಅಂತ ಕೇಳಿ, ಐದು ರೂಪದಿಂದ ಕೇಳಿದ್ರಿಂದ ಐದು ಜನ ಗಂಡಂದಿರು ಆಗಲಿ ಅಂತ ವರ ಇರತಕ್ಕಂತಹ ಹೆಣ್ಮಗಳು ಅವಳು. ನೀವು ಹೋಗ್ರಿ ಆ ಮದುವೆಗೆ ಅಂತ ಹೇಳಿದ್ರು. ಏನು ಅಂತ ಹೇಳಲಿಲ್ಲ, ನೀವು ಹೋಗ್ರಿ ಆ ಮದುವೆಗೆ. ಆಕೆ ಐದು ಜನ ಗಂಡಂದಿರು ಸಿಗ್ತಾರೆ ನಿನಗೆ ಅಂತ ವರ ಪಡೆದು ಬಂದ ಹುಡುಗಿ ಅವಳು, ನೀವು ಹೋಗ್ರಿ ಆ ಮದುವೆಗೆ. ಇವಾಗಲೂ ಧರ್ಮರಾಜನಿಗೆ ಇದು ತಲೆಗೆ ಹೊಳೆಯಲಿಲ್ಲ. ಐದು ಜನ ಗಂಡಂದಿರಾಗಲಿ ಅಂದ್ರೆ ಹಾಗೆ ನಾವೇ ಐದು ಜನ ಏನೋ ಅಂತ ಒಂದು ತಲೆ ಹೊಳೆಯಲಿಲ್ಲ. ಏನೋ ಕಥೆ ಕೇಳಿಕೊಂಡ ಅವನು. ವಾಸ್ತವಿಕವಾಗಿ ಈ ಕಲ್ಪನೆಯೇ ಧರ್ಮರಾಜನಿಗೆ ಬರಲಿಲ್ಲ. ವೇದವ್ಯಾಸರು ಹೇಳಿದ ಮಾತಿನ ಅಂತರಾರ್ಥ ಧರ್ಮರಾಜನಿಗೆ ಸ್ಪಷ್ಟವಾಗಿ ಗೋಚರವಾಗಲಿಲ್ಲ. ಸರಿ, ಏನೋ ವರ ಇರತಕ್ಕಂಥದ್ದು, ಏನೋ ಒಂದು ದೇವಗುಹ್ಯ ಹೋಗೋಣ ಅಂತ ಹೋದ. ಇವರೆಲ್ಲ ಹೊರಟರು ಪಂಚಾಲ ದೇಶಕ್ಕೆ ಹೋಗುವಂತ ಏಕಚಕ್ರ ನಗರದಿಂದ ಹೊರಟಿರತಕ್ಕ ಎಲ್ಲ ಬ್ರಾಹ್ಮಣರ ಗುಂಪಿನಲ್ಲಿ ಇವರು ಹೊರಟರು. ಎಲ್ಲಾ ಕಡೆಯಿಂದ ಕ್ಷತ್ರಿಯರು ಈ ಸುದ್ದಿ ಕೇಳಿ ಬಂದಿದ್ದಾರೆ ಸ್ವಯಂವರಕ್ಕೆ. ನಾನು ಮೊದಲೇ ಹೇಳಿದ್ದೆ, ಆ ಕಾಲದಲ್ಲೇ ಅತ್ಯಂತ ಸುಂದರಿ ದ್ರೌಪದಿ. ಆದ್ರಿಂದ ಪ್ರತಿಯೊಬ್ಬ ರಾಜರಿಗೂ ಕೂಡ, ಅವನು ಚಿಕ್ಕ ವಯಸ್ಸಿನವನಿರಬಹುದು, ಮದುವೆಯಾಗುವ ವಯಸ್ಸಿನ ಮಕ್ಕಳಿದ್ದ ರಾಜರು ಕೂಡ ಬಂದಿದ್ದಾರೆ. ಅಂದ್ರೆ ದ್ರೌಪದಿ ಸಿಕ್ಕಿದ್ರೆ ಸಿಗ್ಲಿ ಅಂತ ಯಾರಿಗೂ ಅಷ್ಟು ಮೋಹ. ದ್ರೌಪದಿ ನನ್ನವಳು ಆದ್ರೆ, ನನ್ನ ಹೆಂಡತಿ ಆದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಜೀವನ. ಇಷ್ಟು ಒಂದು ದ್ರೌಪದಿಯ ಸೌಂದರ್ಯದ ಬಗ್ಗೆ ಆ ಕಾಲದಲ್ಲಿ ಜನ ಮುಗ್ಧರಾಗಿದ್ರು. ಅದನ್ನ ಇನ್ನೂ ಮುಂದೆ ಪದೇ ಪದೇ ಹೇಳ್ತಾರೆ ವ್ಯಾಸರು. ಅದನ್ನ ದ್ರೌಪದಿಯ ಸೌಂದರ್ಯಕ್ಕೆ ಜನ ಹೇಗೆ ಮರಳಾದರು, ಅಂಥ ಲೋಕೋತ್ತರ ಸುಂದರಿಯವಳು. ಹಾಗಾಗಿ ಪ್ರತಿಯೊಬ್ಬರು ಹೊರಟಿದ್ದಾರೆ. ಯಾರೆಲ್ಲ ಹೊರಟಿದ್ದಾರೆ? ಈ ಸುದ್ದಿ ಕೇಳಿ ದುರ್ಯೋಧನ ಹೆಂಡಕೋ ಇವ್ರು ನೂರು ಜನ ಅಣ್ಣ ತಮ್ಮಂದಿರು ಬಂದಿದ್ದಾರೆ. ದುರ್ಯೋಧನ ಬರುವಾಗ ಕರ್ಣನನ್ನ ಕರ್ಕೊಂಡು ಬಂದಿದ್ದಾನೆ. ಕರ್ಣನಿಗೆ ಮದುವೆ ಆಗಿದೆ, ಮತ್ತೆ ಅವನು ಕ್ಷತ್ರಿಯನೂ ಅಲ್ಲ. ಕ್ಷತ್ರಿಯ ಅಂದ್ರೆ ಮೂಲತಃ ನಿಜವಾಗಿ ಹೌದಾದ್ರೂ ಗೊತ್ತಿಲ್ಲ, ಅವನು ಸೂತ ಅಂತ ಜನ ತಿಳ್ಕೊಂಡಿದ್ದಾರೆ. ದುರ್ಯೋಧನ ಕರ್ಣನನ್ನ ಕರ್ಕೊಂಡು ಬಂದಿದ್ದಾನೆ. ಯಾಕೆ ಗೊತ್ತಾ? ನೋಡಿ, ದುರ್ಯೋಧನನ ಪ್ರತಿಯೊಂದು ಪ್ರವೃತ್ತಿಯಲ್ಲೂ ಕೂಡ ಒಂದು ದುರ್ಬುದ್ಧಿ ಇದೆ. ಅವನು ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ, ಪ್ರತಿಯೊಂದರಲ್ಲೂ ಒಂದು ಕುಟ್ಟಿ ಉಂಟು ಅವನಿಗೆ. ದುರ್ಯೋಧನ ಕರ್ಣನನ್ನು ಕರ್ಕೊಂಡು ಬಂದಿದ್ದಾನೆ. ಯಾಕೆಂದ್ರೆ ದುರ್ಯೋಧನ ಬಿಲ್ಗಾರಿಕೆಯಲ್ಲಿ ತಾನು ಅಷ್ಟು ಪ್ರಚಂಡ ಅಲ್ಲ ಅಂತ ಅವನಿಗೆ ಗೊತ್ತಿದೆ. ಸುದ್ದಿ ಬಂದಿದೆ ಅಲ್ಲಿ ಏನೋ ಅಲ್ಲ ಬಿಲ್ಲಿನಲ್ಲಿ ಮತ್ಸ್ಯಯಂತ್ರ ಭೇದನ ಮಾಡಬೇಕಂತೆ ಹಾಗೆ ಹೀಗೆ ಅಂತ. ಹಾಗಾದ್ರೆ ತನಗಾಗಲಿಕ್ಕಿಲ್ಲ. ಅದಕ್ಕೆ ಏನು ಮಾಡಿದ? ಕರ್ಣನನ್ನು ಕರ್ಕೊಂಡು ಬಂದ. ಏನು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾ? ಕರ್ಣ, ಈಗ ಎರಡು ಕೆಲಸ ಆಗಬೇಕು. ಮತ್ಸ್ಯಯಂತ್ರ ಭೇದನ ಆಗಬೇಕು, ಮೇಲೆ ದ್ರೌಪದಿ ಸ್ವಯಂವರ ಆಗಬೇಕು. ಅದನ್ನು ಒಂದು ನೀನು ಮಾಡು, ಒಂದು ನಾನು ಮಾಡ್ತೇನೆ ಅಂತ. ಮತ್ಸ್ಯಯಂತ್ರ ಭೇದನ ನೀನು ಮಾಡು, ದ್ರೌಪದಿ ಮಾಲೆ ಹಾಕುವ ಕೆಲಸ ನಾನು ಮಾಡ್ತೇನೆ. ಹೀಗೆ ಅವನದೊಂದು ಏನಾದರೂ ಮಾಡಿ ದ್ರೌಪದಿಯನ್ನು ಮದುವೆ ಮಾಡ್ಕೋಬೇಕು. ತನಗೆ ಮತ್ಸ್ಯಯಂತ್ರ ಭೇದನ ಮಾಡಲಿಕ್ಕೆ ಆಗದೆ ಇದ್ರೆ ಕರ್ಣನ ಮೂಲಕ ಮಾಡಿಸೋಣ ಅಂತ. ಅದನ್ನು ಅವ್ರು ಒಪ್ತಾರೋ ಬಿಡ್ತಾರೋ ಅದು ಬೇರೆ ಮಾತು. ಅದು ಒಪ್ಪದು ಬಿಡುವ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಮಾಲೆ ಹಾಕಿದ ಮತ್ಸ್ಯಯಂತ್ರ ಭೇದನ ಮಾಡಿದವನ ಸೊತ್ತು. ಇವ ಇಲ್ಲಿ ಪಾಂಡವರಲ್ಲ ಆಗಲ್ಲ, ಅರ್ಜುನ ಮತ್ಸ್ಯಯಂತ್ರ ಭೇದನ ಮಾಡಿದ ಮೇಲೆ ಯಾರು ಮದುವೆ ಮಾಡಿಕೊಳ್ಬೇಕು ಅನ್ನೋ ಪ್ರಶ್ನೆ ಬಂತು ಆಮೇಲೆ. ಅದರಿಂದ ಮತ್ಸ್ಯಯಂತ್ರ ಭೇದನ ಕರ್ಣ ಮಾಡಿದ ಮೇಲೆ ಕರ್ಣ ನನಗೆ ಕೊಡು ಅಂದ್ರೆ ಕೊಡ್ತಾನೆ, ತಾನು ಮದುವೆ ಮಾಡಿಕೊಳ್ಳೋದು. ಇಂಥ ಒಂದು ದುಷ್ಟ ಬುದ್ಧಿಯಿಂದ ಕರ್ಣನನ್ನು ಕರ್ಕೊಂಡು ಹೋಗಿದ್ದಾನೆ. ಅಲ್ಲ, ಒಂದು ವ್ಯಕ್ತಿತ್ವಗಳಲ್ಲಿ ಇರತಕ್ಕಂತಹ ಒಳ ನೋಟಗಳು ಬಹಳ ವಿಚಿತ್ರ. ಅವನ ಬುದ್ಧಿ ಹೀಗೆ. ಜೊತೆಗೆ ಶಕುನಿ ಮತ್ತು ಅವನ ಮ್ಯಾಂಡ್ ಬ್ರದರ್ಸ್, ಅವನ ತಮ್ಮಂದಿರೆಲ್ಲ ಬಂದಿದ್ದಾರೆ. ಶಕುನಿ ಮತ್ತು ಅವನ ತಮ್ಮಂದಿರು
ಇವರು ಪಾಂಡವರು ಬ್ರಾಹ್ಮಣರ ಗುಂಪಿನಲ್ಲಿ ಬರ್ತಾ ಇದ್ದಾರೆ, ಇವರೆಲ್ಲ ಕ್ಷತ್ರಿಯರಾಗಿ ಬಂದಿದ್ದಾರೆ. ಸೋಮದತ್ತ ಬಂದಿದ್ದಾನೆ ಬಾಲ್ಯಕ ದೇಶದಿಂದ, ಪಂಜಾಬಿನಿಂದ. ಬಾಲ್ಯಕ ರಾಜನ ಮಗ ಸೋಮದತ್ತನ ಮಕ್ಕಳು ಭೂರಿ ಭೂರಿಶ್ರ ವಸುಶಲ ಅವರು ಬಂದಿದ್ದಾರೆ. ಇವರೆಲ್ಲ ಸೋಮದತ್ತ ಹಣ್ಣು ಹಣ್ಣು ಮುದುಕ ಅವನು ಬಂದಿದ್ದಾನೆ. ಸೋಮದತ್ತ ಭೀಷ್ಮಾಚಾರ್ಯರಿಗೆ, ಭೀಷ್ಮಾಚಾರ್ಯರಷ್ಟು ವಯಸ್ಸಾಗಿರ್ಲಿಕ್ಕಿಲ್ಲ, ಮತ್ತು ಸುಮಾರು ಅಂತ ಹಳೆ ವಯಸ್ಸಿನವನು. ಶಂತನವಿನ ಅಂದ್ರೆ ಭೀಷ್ಮಾಚಾರ್ಯ ತಂದೆಯ ಅಣ್ಣ ಬಾಲ್ಯಕ, ಬಾಲ್ಯಕನ ಮಗ ಸೋಮದತ್ತ, ಅಂದ್ರೆ ಭೀಷ್ಮಾಚಾರ್ಯ ತಮ್ಮ ಅಣ್ಣನವನು, ವಯಸ್ಸಾಯ್ತು ಅವನು ಬಂದಿದ್ದಾನೆ. ಅವನು ಮಕ್ಕಳು ಮೂರು ಜನ ಬಂದಿದ್ದಾರೆ, ಭೂರಿ ಭೂರಿಶವ ಸುಶಲ. ವಿರಾಟ ರಾಜ ಬಂದಿದ್ದಾನೆ ಮುದುಕ, ಅವನ ಮಕ್ಕಳು ಶಂಖಶ್ವೇತ ಬಂದಿದ್ದಾರೆ. ಜಯದ್ರಥ ಬಂದಿದ್ದಾನೆ, ದುರ್ಯೋಧನ ತಂಗಿ ದುಶ್ಶಲೆಯನ್ನು ಮದುವೆ ಮಾಡಿಕೊಂಡವ ಜಯದ್ರಥ ಬಂದಿದ್ದಾನೆ. ಶಿಶುಪಾಲ ಬಂದಿದ್ದಾನೆ, ಪೌಂಡ್ರಕ ವಾಸುದೇವ ಬಂದಿದ್ದಾನೆ. ಎಲ್ಲರಿಗಿಂತಲೂ ಸೀನಿಯರ್ ಮೋಸ್ಟ್ ಜರಾಸಂಧ ಬಂದಿದ್ದಾನೆ. ಜರಾಸಂಧನಿಗೂ ಒಂದು ಆಸೆ, ದ್ರೌಪದಿ ಸಿಕ್ಕಿದ್ರೆ ಸಿಗಲಿ ಅಂತ. ಇವರೆಲ್ಲ ಬಂದಿದ್ದಾರೆ ಮದುವೆಗೆ. ಅಂದ್ರೆ ದೊಡ್ಡ ಲಿಸ್ಟ್ ಇದೆ. ಆ ಕಾಲದಲ್ಲಿ ಇಷ್ಟೇ ಅಲ್ಲ, ಸಾಮಾನ್ಯ ಮಹಾಭಾರತ ಕಥೆ ಕೇಳುವವರಿಗೆ ಹೆಚ್ಚು ಪರಿಚಿತವಾದ ಹೆಸರುಗಳನ್ನಷ್ಟೇ ಹೇಳಿದೆ ನಾನು. ಇನ್ನೂ ಆ ದೇಶದ ರಾಜ ಈ ದೇಶದ ರಾಜ ಅಂದ್ರೆ ಆ ಹೆಸರು ಹೇಳಿದ್ರು ಒಂದೇ ಬಿಟ್ಟರು ಒಂದೇ, ಯಾರಿಗೂ ಅರ್ಥ ಆಗೋದಿಲ್ಲ. ಎಲ್ಲ ಒಟ್ಟು ಭಾರತದಲ್ಲಿ 56 ದೇಶ ಇತ್ತಲ್ಲ, ಅದು ಎಲ್ಲ ದೇಶದ ರಾಜರು, ಅವರ ಮಕ್ಕಳು, ಅವರ ಅಜ್ಜಂದಿರು ಅಪ್ಪಂದಿರು ಎಲ್ಲ ಬಂದಿದ್ದಾರೆ. ಅಂದ್ರೆ ಯಾರಿಗೆ ಸಿಕ್ಕಿದ್ರೆ ಸಿಗಲಿ, ದ್ರೌಪದಿ ಸಿಗಬೇಕು ಅನ್ನೋ ಒಂದು ಆಸೆ ಸಮಗ್ರ ದೇಶದಿಂದ. ಪ್ರಾಯ ದಕ್ಷಿಣ ಭಾರತದಿಂದ ಯಾರೂ ರಾಜರು ಹೋದಾಗಿಲ್ಲ. ಅವಾಗಿಲ್ಲಿ ಅಷ್ಟು ದೊಡ್ಡ ಅರಸೊತ್ತಿಗೆ ಇರಲಿಲ್ಲ, ಹೆಚ್ಚಿನ ರಾಜರು ಹೋದದ್ದನ್ನ ಮಹಾಭಾರತ ಉಲ್ಲೇಖ. ಉತ್ತರದಲ್ಲಿ ಇರತಕ್ಕಂತಹ ಎಲ್ಲಾ ರಾಜ್ಯಗಳ ರಾಜರು ಹೋಗಿದ್ದ. ಇಂಥ ಈ ಮಧ್ಯೆ ಒಂದು ತಮಾಷೆ, ಪಾಂಡವರು ಜತುಗೃಹದಲ್ಲಿ ಅಳಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ ಸುದ್ದಿ ಮುಟ್ಟಿ ಒಂದು 5-6 ತಿಂಗಳ ಮೇಲೆ ಕೃಷ್ಣ ಎದ್ದುಕೊಂಡು ಹಸ್ತಿನಪುರಕ್ಕೆ ಬರ್ತಾನೆ. ಯಾಕೆಂದ್ರೆ ಪಾಂಡವರು ಸತ್ರು ಅಂತ ಸುದ್ದಿ ಗೊತ್ತಾಯಿತು, ಅದಕ್ಕೆ ಕಂಡೋಲೆನ್ಸ್ ಹೇಳಲಿಕ್ಕೆ ಬಂದವನು. ಯಾಕೆಂದ್ರೆ ಕೃಷ್ಣನೂ ಅದನ್ನು ನಂಬಿದ್ದಾನೆ ಅಂತ ಉಳಿದವರು ನಂಬಬೇಕು ಅಂತ ಕೃಷ್ಣನ ಅಪೇಕ್ಷೆ ಇತ್ತು. ಕೃಷ್ಣ ನಂಬಲಿಲ್ಲ ಅಂದ್ರೆ ಅದು ಕೆಟ್ಟೋಯ್ತು, ಗುಟ್ಟು ಉಳಿಬೇಕು ಪಾಂಡವರ ರಕ್ಷೆಗೋಸ್ಕರ. ಕೃಷ್ಣನೂ ಅದನ್ನು ನಂಬಿದವರಂತೆ ಬಂದು ಧೃತರಾಷ್ಟ್ರ ಮೊಸಳೆ ಕಣ್ಣೀರು ಸುರಿಸಿದ್ರೆ ಅವನ ಮುಂದೆ ಕೃಷ್ಣನೂ ಮೊಸಳೆ ಕಣ್ಣೀರು ಸುರಿಸಿ ಅಯ್ಯೋ ಪಾಪ ಹೋಗಿಬಿಟ್ರಲ್ಲ ಅಂತ ಹೇಳಿ ತಾನೂ ದುಃಖ ಪಟ್ಟವರಿಗೆ ಸಾಂತ್ವನ ಮಾಡಿ ಹೊರಟು ಹೋಗ್ಬೇಕೆ ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಒಂದೊಂದು ಘಟನೆಗಳು ನೋಡಿ ಹೇಗೆ ನಡೆಯುತ್ತೆ, ಅದು ಬಹಳ ವಿಚಿತ್ರವಾದಂತಹ ಲಿಂಕ್ ಒಂದು ಅಲ್ಲಿ ನಡೆದಂತಹ ಪ್ರಸಂಗಗಳು. ಕೃಷ್ಣ ಪಾಂಡವರು ಸತ್ತರು ಅಂತ ತಾನೂ ನಂಬಿದ್ದೇನೆ ಅಂತ ತೋರಿಸಿಕೊಂಡು ಇವರಿಗೆ ಸಾಂತ್ವನ ಹೇಳಲಿಕ್ಕೆ ಬಂದಾಗ ಕೃಷ್ಣ ಇಲ್ಲಿ ಇದ್ದಾನೆ ಹಸ್ತಿನಪುರದಲ್ಲಿ, ಇನ್ನೂ ಸಾಂತ್ವನ ಹೇಳಿ ಕೂತಿದ್ದಾನೆ ಅಲ್ಲಿ 2 ದಿವಸ ಇದ್ದು ಬರುವ ಅಂತ ಸತ್ಯಭಾಮೆ ಓಡಿ ಬಂದರು.